ಜಾಸ್ತಿ ಆಗಿದೆ ಏನೇನು ನೋಡೋಣ ಬನ್ನಿ ಮೊಸರು ಲಸಿ ಬೆಣ್ಣೆ ಪನ್ನೀರ್ ಶೇಕಡ ಐದು ಪರ್ಸೆಂಟ್ ಜಿ ಎಸ್ ಟಿ ಪ್ಯಾಕ್ ಮಾಡಿರುವ ಬ್ರ್ಯಾಂಡ್ ಆಹಾರ ಪದಾರ್ಥ ಯಾವ ಬ್ರ್ಯಾಂಡ್ ರೀ ನಾವು ತಗೊಳ್ಳೋ ಅಕ್ಕಿ ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ ಏನೋ ಕೆ ಜಿ ಇಷ್ಟು ನಮ್ಮ ಬಡ್ಜೆಟ್ ಅಲ್ಲಿ ಆಗುತ್ತಾ ಅದು ಯಾವುದೋ ಒಂದು ಪ್ಯಾಕೆಟ್ ಇರುತ್ತೆ ಅದನ್ನು ಹೊತ್ಕೊಂಡು ಬರ್ತೀನಿ ಸೊ ಈಗ ನಮ್ಮ ಕಾಕಾ ಅಂಗಡಿಗೆ ಹೋಗ್ಬೇಕು ಇಲ್ಲ ಯಾವುದಾದ್ರು ಕಾಕಾ ಅಂಗಡಿಗೆ ಹೋಗಿ ಎಲ್ಲ ಇದು ಲೂಸ್ ಲೂಸಲ್ಲೇ ಕಟ್ಸ್ಕೊಂಡ್ ಎಣ್ಣೆ ಲೂಸ್ ಶೇಂಗಾ ಎಣ್ಣೆನೋ ಅಥವಾ ಬೇರೆ ಎಣ್ಣೆನೋ ಲೂಸ್ ಎಣ್ಣೆ ಲೂಸ್ ಕಾಫಿ ಪುಡಿ ಲೂಸ್ ಟೀ ಪುಡಿ ಲೂಸ್ ಸಕ್ಕರೆ ಲೂಸ್ ಎಲ್ಲ ಲೂಸ್ ಪಟ್ನ ಕಟ್ಟಸ್ಕೊಂಡ್ ಬರ್ಬೇಕು ಕಟ್ಸ್ಕೊಳ್ಳಿ ಹುಡ್ಕೊಂಡೋಗಕಾಗತ್ತೆ ಎಲ್ಲಿರುತ್ತ ಅಂಗಡಿಗಳು ಆಲ್ ರೈಟ್ ಹಪ್ಳ ತುಪ್ಪ ಉಪ್ಪಿನಕಾಯಿ ತಗೊಳ್ಳಿ ಒಣ ಕಾಳು ತರಕಾರಿ ಮಾಂಸ ಮೀನು ಇವರೆಲ್ಲ ಜನಸಾಮಾನ್ಯರು ತಿನ್ನೋದೇ ಇದೆಲ್ಲ ಐಷಾರಾಮಿ ದೊಡ್ಡ ದೊಡ್ಡ ಶ್ರೀಮಂತರು ತಿನ್ನೋದು ತರಕಾರಿ ಮಾಂಸ ಮೀನು ಎಲ್ಲ ಎಲ್ಲಾದಕ್ಕೂ ಕತ್ರಿ ಹಾಕ್ಬಿಡಿ ಅತ್ಲ ಗಂಜಿ ಕುಡ್ಕೊಂಡು ಜೀವನ ಮಾಡೋಣ ಚೆಕ್ ಬುಕ್ ಹಾ ಚೆಕ್ಬುಕ್ ಆರ್ ಬಿ ಐ ಡಿ ಐ ಸೇವೆಗಳು ಹದಿನೆಂಟು ಪರ್ಸೆಂಟ್ ಸೋಲಾರ್ ವಾಟರ್ ಹೀಟರ್ ಲೆದರ್ ಸಾಮಗ್ರಿ ಚಾಕು ಬ್ಲೇಡ್ ಚಮಚ ಪೋರ್ಕ್ ಬಿಡಿ ಕೈಯಿಂದಾನೆ ಊಟ ಮಾಡ್ತೀವಿ ಅದೇನಿಲ್ಲ ಈ ಬ್ಲೇಡ್ ಎಲ್ಲ ಶೇವಿಂಗ್ ಮಾಡ್ಕೋಬೇಕಲ್ಲ ಗಂಡಸರು ಪೆಟ್ರೋಲಿಯಂ ಕಲ್ಲಿದ್ದಲು ವೈಜ್ಞಾನಿಕ ಯಂತ್ರಗಳು ವಿದ್ಯುತ್ ಚಾಲಿತ ವಾಟರ್ ಪಂಪ್ ಓಹೋ ಇದು ಸೂಪರ್ ರೈತರಿಗೆ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಡೈರಿ ಉದ್ಯಮದ ಯಂತ್ರಗಳು ರುಬ್ಬುವ ಯಂತ್ರ ಗಿರಣಿ ಗಿರ್ ಗಿರಣಿ ಅಂಗಡಿಗಳು ಈಗಲೇ ಭಾಳ ಕಡಿಮೆ ಆಗ್ಬಿಟ್ಟವು ಗಿರಣಿಗಳು ಪಾಪ ಅವ್ರಿಗೂ ಈಗ ಹಾಕಿದ್ರು ಬರೆ ಸಾವಿರ ರೂಪಾಯಿಗಿಂತ ಕಡಿಮೆ ಇರೋ ಹೋಟೆಲ್ ರೂಮ್ ಶೇಕಡ ಹನ್ನೆರಡರಷ್ಟು ಐದು ಸಾವಿರಕ್ಕೂ ಹೆಚ್ಚು ಶುಲ್ಕ ಇರೋ ಆಸ್ಪತ್ರೆ ಸ್ಪೆಷಲ್ ವಾರ್ಡ್ ಈ ಕೊರೋನಾ ಟೈಮಲ್ಲಿ ಏನಾಯ್ತು ಗೊತ್ತಾ ಜನಸಾಮಾನ್ಯರು ಈ ಸ್ಪೆಷಲ್ ವಾರ್ಡ್ ಯಾವ ವಾರ್ಡ್ ಯಾವ್ದೋ ಒಂದು ವಾರ್ಡ್ ಕೊಟ್ಬಿಡಿ ಜೀವ ಉಳಿಸ್ಕೊಳ್ಳಕ್ಕೆ ಎಷ್ಟಾದ್ರೂ ಹೋಗ್ಲಿ ಪರವಾಗಿಲ್ಲ ಅಂತ ಸಾಲ ಸೋಲ ಮಾಡಿ ಮಂಗ್ ಅಡವಿಟ್ಬಿಟ್ರು ಹಾಡು ಅಂತ ಪರಿಸ್ಥಿತಿ ಬಂದ್ರೆ ಚೆನ್ನಾಗಿ ದೋಚ್ಬಿಡ್ತಾರೆ ಇವರು ಡಬ್ಬಿ ಅಥವಾ ಪ್ಯಾಕ್ ಮತ್ತು ಲೇಬಲ್ ಮಾಡಿದ ಆಹಾರ ಪದಾರ್ಥ ಅಕ್ಕಿ ಗೋಧಿ ರೈಸ್ ಬಾರ್ಲಿ ಒಣ ಸೋಯಾ ಬಟಾಣಿ ಆಗೋಯ್ತಲ್ಲ ಬಡವ್ರ ಪೌಷ್ಟಿಕಾಂಶಕ್ಕೆ ಎಲ್ಲಾನು ಮಣ್ಣಾಕ್ಬಿಟ್ರಿ ಇನ್ನೇನು ತಿನ್ನೋಣ ನಾವು ಪ್ರಿಂಟಿಂಗ್ ಡ್ರಾಯಿಂಗ್ ಇಂಕ್ ಚಾಕುಗಳು ಪೇಪರ್ ಕತ್ತರಿಸುವ ಚಾಕು ಪೆನ್ಸಿಲ್ ಶಾರ್ಪ್ನರ್ಗಳು ಆ ಸೂಪರ್ ಇದು ಶಿಕ್ಷಣಕ್ಕೆ ಒತ್ತು ಕೊಡುವಂತಹ ಒಂದು ಅತ್ಯುನ್ನತವಾದಂತಹ ಒಂದು ಇದು ಏನು ಇದು ಕ್ರಮ ಇದು ಎಲ್ ಇಡಿ ಬಲ್ಪ್ಗಳು ಡ್ರಾಯಿಂಗ್ ಅಂಡ್ ಮಾರ್ಕಿಂಗ್ ಉತ್ಪನ್ನಗಳು ನಕ್ಷೆಗಳು ಚಾರ್ಟ್ಗಳು ರಸ್ತೆ ಸೇತುವೆ ರೈಲ್ವೆ ಮೆಟ್ರೋ ತ್ಯಾಜ್ಯ ಸಂಸ್ಕರಣೆಗಳ ಗುಟ್ಟಿ ಘಟಕ ಗುತ್ತಿಗೆಗೆ ತೆರಿಗೆ ಇವೆಲ್ಲ ಓಕೆ ಬಿಡಿ ಆದರೆ ತಿನ್ನುವ ಆಹಾರ ಪದಾರ್ಥಗಳ ಮೇಲೆ ಏನ್ರಿ ಇದೆ ಅಲ್ಲ ಇದರ ಬಗ್ಗೆ